Hi friends, welcome back to Ankitha and Mom's All in One channel. Nanu nama mandal patti trip andre madikeri trip part 1 alli naavu madikerige hogo video na share madidde hogbekare enenaitu antella nim jothe share madidde iga naavu madikeri reach agiddivi iga nama madikeri li ond first place nodak hogta idivi ivaga elli hogta idivi andre naavu Abbey falls nodak hogta idivi. ನಮ್ಮ ಬಸ್ನ ಸ್ವಲ್ಪ ದೂರದಲ್ಲೇ ಸ್ಟಾಪ್ ಮಾಡಿದ್ರು. ಇಲ್ಲಿ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ, ತುಂಬ ಡೌನ್ ಇತ್ತು. ಹೋಗುವಾಗ ಈಸಿಯಾಗಿ ಹೋಗಿಬಿಡ್ತಾ ಇದ್ವಿ, ಬಟ್ ರಿಟರ್ನ್ ಬರಬೇಕಾದ್ರೆ ಬಸ್ಸು ಅಪ್ ಹತ್ಕೊಂಡು ಬರೋದು ತುಂಬಾ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿದ್ರು. ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ Abbey ಫಾಲ್ಸ್ ನೋಡೋದಕ್ಕೆ. ಚಿಕ್ಕ ಚಿಕ್ಕ ಕಾರ್ ಇಲ್ಲ ಆದರೆ ಹೋಗಿಬಿಡ್ಬೋದು, ಬಸ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ರಿಟರ್ನ್ ಬರೋದು ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ರು. ಇಲ್ಲಿ ನೋಡಿ ಕಾರ್ಸ್ ಎಲ್ಲ ಹೋಗ್ತಾ ಇದೆ. ನಾವು ಬಸ್ಸಿಂದ ಇಳಿಯೋ ಅಷ್ಟರಲ್ಲೇ ಮಳೆ ಬರ್ತಾ ಇತ್ತು, ಹೀಗಾಗಿ ಮುಂದೆ ಮಳೆ ಜೋರಾಗಿ ಬರ್ಬೋದೇನೋ ಅಂದ್ಕೊಂಡು ಎಲ್ಲ ಅಂಬ್ರೆಲ್ಲ ಕ್ಯಾರಿ ಮಾಡ್ತಾ ಇದ್ದೀವಿ. ಜೊತೆಗೆ ತುಂಬ ಚಳಿ ಇತ್ತು, ಹಾಗಾಗಿ ಎಲ್ಲರೂ ಜರ್ಕಿನ್ಸು ಸ್ವೆಟರ್ಸ್ ಎಲ್ಲ ಹಾಕ್ಕೊಂಡಿದ್ದೀವಿ. ಆ ವೆದರೇ ತುಂಬ ಚೆನ್ನಾಗಿರುತ್ತೆ. ಒಂದು ಮಧ್ಯಾಹ್ನ ಆಲ್ಮೋಸ್ಟ್ ಒಂದು 12 ಗಂಟೆ ಆಗಿರ್ಬೋದು, ನಾವಲ್ಲಿ ಹೋದಾಗ ನೋಡಿದ್ರೆ ಇನ್ನೂ ಈಗ ಬೆಳಗಿನ ಜಾವ ಏನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಆ ವೆದರೇ ಒಂಥರ ಖುಷಿ. ನನಗೆ ಏನು ಅನಿಸ್ತಾ ಇತ್ತು ಅಂದರೆ ಅಲ್ಲಿರೋ ಜನಗಳು ಬಿಸಿಲೇ ನೋಡಿಲ್ವೇನೋ ಅಂತ ಅನಿಸುತ್ತೆ. ಈ ಥರ ಯಾವಾಗಲೂ ಹಿಂಗೆ ಬೆಳಗಿನ ಜಾವದ ವಾತಾವರಣ ಇರೋದರಿಂದ ಅಲ್ಲಿ ಬಿಸಿಲು ಬರೋದೇ ಕಡಿಮೆ ಏನೋ ಅನಿಸ್ತಾಯಿತ್ತು. ಅಲ್ಲಿ ಮರಗಿಡಗಳನ್ನ ನೋಡ್ತಾ ಇದ್ದರೆ ಹಾಗೆ ಅನ್ನಿಸ್ತಾ ಇತ್ತು. ಇಲ್ಲಿ ಮತ್ತೆ ಇನ್ನೊಂದ್ಸತಿ ಕೋವಿಡ್ ಟೆಸ್ಟ್ ಆಗ್ತಾ ಇತ್ತು. ನಾವು ಅಲ್ಲಿ ಮಡಿಕೇರಿ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ಟೆಸ್ಟ್ ಮಾಡಿರೋದ್ರಿಂದ ಇಲ್ಲಿ ನಮಗೆ ಮತ್ತೆ ಟೆಸ್ಟ್ ಮಾಡಲಿಲ್ಲ. ನಾವು ಅಲ್ಲಿ ಮಾಡಿಸ್ಕೊಂಡಿದ್ದು ನಮಗೆ ತುಂಬಾ ಒಳ್ಳೆಯದಾಯಿತು ಅನಿಸುತ್ತೆ. ಇಲ್ಲಾಂದರೆ ಇಲ್ಲೂ ಕೂಡ ಟೈಮ್ ವೇಸ್ಟ್ ಆಗುತ್ತೆ, ಎಲ್ಲರೂ ಕ್ಯೂವಲ್ಲಿ ನಿಂತ್ಕೊಂಡು ಮಾಡಿಸ್ತಾ ನಿಂತ್ಕೊಂಡಿದ್ರೆ. ನಮ್ಮದು ಟೆಸ್ಟ್ ಆಗಿರೋದ್ರಿಂದ ನಮ್ಮನ್ನೆಲ್ಲ ಅಲೋ ಮಾಡಿದ್ರು, ಎಲ್ಲರೂ ಬೇಗ ಹೋಗಿ ನೋಡ್ಕೊಂಡು ಬರೋದಕ್ಕೆ ನಮಗೊಂಥರ ಈಸಿ ಆಗೋಯಿತು. ಇಲ್ಲಿ ನೋಡಿ ನಾವು Abbey ಫಾಲ್ಸ್ದು ಎಂಟ್ರೆನ್ಸ್ ಡೋರ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಒಳಗಡೆ ಹೋಗ್ತಾ ಇದ್ದರೆ ನಮಗೆ Abbey ಫಾಲ್ಸ್ದು ಸೌಂಡ್ ಕೇಳಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟೆಪ್ಸ್ ಇದೆ, ಸ್ವಲ್ಪ ದೂರ ದೂರ ಸ್ಟೆಪ್ಸು. ಇಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ನಮಗಾದ ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂತಂದರೆ, ಯಾವಾಗಲೂ ಈ ಥರ ಮಂಜಿನ ವಾತಾವರಣ ಇರೋದ್ರಿಂದ ಯಾವಾಗಲೂ ನೀರು ಬೀಳ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ತುಂಬ ಜಾರ್ತಾ ಇತ್ತು ಕಾಲುಗಳು. ಇಲ್ಲಿ ನೋಡಿ ನಿಮ್ಮ ಅಂಕಿತ ಎಷ್ಟು ಖುಷಿ ಖುಷಿಯಾಗಿ ವಿಡಿಯೋ ತೊಗೋತಾ ಇದ್ದಾಳಲ್ವ. ವಿಡಿಯೋ ತೊಗೋತಾ ಅವಳ ಕಾಲು ಸ್ಕಿಡ್ಡಾಗಿ ಜಾರ್ ಬಿದ್ದುಬಿಟ್ಲು, ತುಂಬಾ ಸ್ಕಿಡ್ಡಿ ಆಗಿತ್ತು. ಇಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು. ಪಾಪ ಅದಾದಮೇಲೆ ಅವಳಿಗೆ ಮೂಡೇ ಔಟ್ ಆಗೋಯಿತು ವೀಡಿಯೋ ಮಾಡ್ಕೊಳ್ಳೋಕ್ಕೆ, ಬಟ್ ಆದರೂ ಬಿಟ್ಟಿಲ್ಲ, ತುಂಬ ಚೆನ್ನಾಗಿ ವೀಡಿಯೋ ಮಾಡ್ಕೊಂಡಿದ್ದಾಳೆ. ಈ ವೀಡಿಯೋ ಕ್ರೆಡಿಟ್ ಎಲ್ಲ ಅಂಕಿತಂಗೆ ಸೇರುತ್ತೆ ಹೇಳಬೇಕು ಅಂತಂದರೆ, ಎಲ್ಲ ಅವಳೇ ವೀಡಿಯೋ ಮಾಡ್ಕೊಂಡಿರೋದು. ಪ್ಲೇಸ್ ಇದೆ ನೋಡಿ ನಮ್ಮ Abbey ಫಾಲ್ಸ್. ನಾವು ನೋಡಬೇಕು ಅಂತ ಅಷ್ಟು ದೂರದಿಂದ ನಡ್ಕೊಂಡು ಬಂದಿರೋಂಥ ಫಾಲ್ಸ್ ಇದು. ಇಲ್ಲಿಗೆ ಅಷ್ಟು ದೂರದಿಂದ ನಡ್ಕೊಂಡು ಬಂದಿರೋಂಥ ನೋವು ಇಲ್ಲಿಗೆ ಬರ್ತಿದ್ದಂಗೆ ಮರ್ತೋಗುತ್ತೆ. ಈ ನೀರು ಹರಿತಾ ಇರೋ ನೋಟ, ಅದರ ಸೌಂಡು ಕೇಳ್ತಿದ್ದಂಗೆ ನಮಗೆ ಒಂಥರ ರೋಮಾಂಚನ ಆಗೋಗುತ್ತೆ. ಅಲ್ಲಿವರೆಗೂ ನಡ್ಕೊಂಡು ಬಂದಿದ್ದು ನೋವೆಲ್ಲ ಮರ್ತೇ ಹೋಯ್ತು. ನಿಜವಾಗ್ಲೂ ಒಂಥರ
ಕಣ್ಣುಗಳಿಗೆ ರೋಮಾಂಚನ ಕೊಡೋ ಥರ ಇತ್ತು ಆ್ಯಂಡ್ ಫಾಲ್ಸು. ಇಲ್ಲಿ ನೋಡಿ ಎಲ್ಲ ನಾವು ಫೋಟೋ ತಗೋದ್ರಲ್ಲಿ ಬ್ಯುಸಿ ಆಗಿದ್ದೀವಿ. ಇಲ್ಲಿ ನಾನು ಮಿಸ್ಟೇಕ್ ಮಾಡ್ತಿದ್ದೆ, ಆ್ಯಕ್ಚುಲಿ ಫಾಲ್ಸ್ ಸೈಡ್ ನಿಂತ್ಕೊಂಡು ಫೋಟೋ ತಗೋಬೇಕಿತ್ತು, ಉಲ್ಟಾ ನಿಂತ್ಕೊಂಡು ಫೋಟೋ ತಗೋತಿದ್ದೆ. ಅದಕ್ಕೆ ಅವರೆಲ್ಲ ಹೇಳ್ತಾ ಇದ್ರು ಆ ಕಡೆ ನಿಂತ್ಕೊಂಡು ತಗೋ ಫೋಟೋ, ಫಾಲ್ಸ್ ಕಾಣಿಸ್ಬೇಕು, ನೀನು ಈ ಕಡೆ ನಿಂತ್ಕೊಂಡು ತಗೋತಿದ್ಯಾ ಅಂತ. ಇದು ನಮ್ಮ ಫುಲ್ ಟೀಮ್, ನಾವು ಮಡಿಕೇರಿ ಟ್ರಿಪ್ಪಿಗೆ ಹೋಗಿರೋಂಥ ಎಲ್ಲರೂ ಇದರಲ್ಲಿದ್ದಾರೆ. ಆ್ಯಕ್ಚುಲಿ ಇದೆಲ್ಲ ನಮ್ಮ ಸ್ವೀಟ್ ಮೆಮೊರೀಸು, ಮಡಿಕೇರಿದು ಅಬ್ಬೆ ಫಾಲ್ಸ್ ನೋಡೋಕ್ಕೆ ಹೋಗಿರೋಂಥದ್ದು ಸ್ವೀಟ್ ಮೆಮೊರೀಸು. ಇದು ನೋಡಿ ಎಲ್ಲರನ್ನೂ ಕ್ಯಾಚ್ ಮಾಡೋದಕ್ಕೆ ಮಾಡ್ತಾ ಇರೋ ಸರ್ಕಸ್ಸು. ಆ್ಯಕ್ಚುಲಿ ಇದಾದಮೇಲೆ ಒಂದು ಭಯಾನಕವಾದ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಕೇಳಿದ್ದೆ ನಾನು, ಮೂವೀಸಲ್ಲಿ ನೋಡಿದ್ದೆ, ಬಟ್ ರಿಯಲ್ಲಾಗಿ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅದನ್ನು ರಿಯಲ್ಲಾಗಿ ನೋಡೋ ಥರ ಆಯಿತು. ಅದೇನು ಅಂತ ನಮ್ಮ ಮಡಿಕೇರಿ ಟ್ರಿಪ್ ಪಾರ್ಟ್ 3 ಹೇಳ್ತೀನಿ ಅದೇನು ಅಂತ. ಮೈ ಗಾಡ್, ತುಂಬಾ ಸ್ವಲ್ಪ ಭಯ ಆಗೋ ಥರ ಇತ್ತು. ಹಾಗೆಯೇ ವಿಡಿಯೋ ಹೇಗನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ ನಮ್ಮ ಮತ್ತೊಂದು ಹೊಸ ವಿಡಿಯೋ ಮಡಿಕೇರಿ ಟ್ರಿಪ್ ಪಾರ್ಟ್ 3. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.